ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರ್ಥಿ, ವೈಜಯಂತಿಯವ್ರನ್ನ ನೋಡು, ತಮ್ಮ ಸ್ವಂತ ಮೊಮ್ಮಗೂ ಅನ್ನೋ ಥರ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ. ಹೌದಮ್ಮ, ಅವ್ರು ಯಾವತ್ತೂ ತನ್ನ ಮಕ್ಕಳು ಬೇರೆಯವ್ರ ಮಕ್ಕಳು ಅಂತ ಭೇದಭಾವ ಮಾಡಿದ್ದು ನಾನು ನೋಡೇ ಇಲ್ಲ. ಅವ್ರಿಗೆ ವೇದಾಂತ್ ಭಾವ ಆಗ್ಲಿ, ವಿಕ್ಕಿ ಅವರಾಗ್ಲಿ, ಧ್ರುವ ಅವರಾಗ್ಲಿ, ಆದ್ಯಾತ್ಗೆ ಯಾರೇ ಆಗಿರ್ಲಿ, ಎಲ್ರಿಗೂ ತನ್ನ ಸ್ವಂತ ಮಕ್ಕಳಾಗಿ ಪ್ರೀತಿ ಕೊಟ್ಟಿದ್ದಾರೆ. ಆರ್ತಿ, ಇವ್ರನ್ನ ನೋಡ್ತಿದ್ರೆ ಮನೆ ಕೆಲ್ಸಕ್ಕೆ ಬಂದವರು ಅಂತ ಅನ್ಸೋದೇ ಇಲ್ಲಪ್ಪ. ಹೌದಮ್ಮ, ನಾನು ನಮ್ಮನೇಲಿದ್ದಾಗ್ಲೂ ಅಷ್ಟೇ, ವೈಜಯಂತಿ ಅಮ್ಮ ಕೆಲ್ಸದವರು ಅಂತ ನಮ್ಗೆ ಅನಿಸ್ತಾನೆ ಇರ್ಲಿಲ್ಲ. ವಿಕ್ಕಿ ಅವ್ರಿಗಂತೂ ವೈಜಯಂತಿ ಅಮ್ಮ ಅಂದ್ರೆ ತುಂಬಾನೇ ಇಷ್ಟ. ಅವರು ಮನೆಗೆ ಬಂದಾಗ್ಲೆಲ್ಲ ವೈಜಯಂತಿ ಅಮ್ಮನ ಹತ್ರನೇ ಮಾತಾಡ್ಬೇಕು, ಅವ್ರ ಹತ್ರನೇ ಬೇಜಾರಾದಾಗ್ಲೆಲ್ಲ ಎಲ್ಲ ಹೇಳ್ಕೋಬೇಕು ಅಂತ ಹೇಳ್ತಿದ್ರು. ವೈಜಯಂತಿ ಅಮ್ಮಂಗೂ ಅಷ್ಟೆ, ವಿಕ್ಕಿ ಅವ್ರಂದ್ರೆ ತುಂಬಾನೇ ಇಷ್ಟ. ಅವರು ಕೈ ತುತ್ತು ಕೊಟ್ಟಾಗ್ಲೆಲ್ಲ ವಿಕ್ಕಿ ಅವ್ರಿಗೆ ಒಂದು ಜಾಸ್ತಿನೇ ಕೊಡ್ತಾ ಇದ್ರು. ಅವರು ಪ್ರೀತಿ ತೋರಿಸ್ದಾಗ್ಲೆಲ್ಲ ವಿಕ್ಕಿ ಅವ್ರಿಗೆ ಒಂದ್ ಕೈ ಜಾಸ್ತಿನೇ ಪ್ರೀತಿ ತೋರಿಸ್ತಾ ಇದ್ರು. ವೈಜಯಂತಿ ಅಮ್ಮನೂ ಅಷ್ಟೆ, ವಿಕ್ಕಿ ಅವರು ಊಟ ಸರಿಗೆ ಮಾಡಿದ್ರ, ತಿಂಡಿ ಟೈಮಿಗೆ ಸರಿಗೆ ತಿಂತಿದಾರ, ಅಥವಾ ರಾತ್ರಿ ಇಡೀ ಕೆಲಸ ಮಾಡಿದ್ರೆ ಅವ್ರು ರೆಸ್ಟ್ ಮಾಡೋದಕ್ಕೆ ಹೇಳು ಅಂತೆಲ್ಲ ನನ್ನ ಹತ್ರ ಹೇಳ್ತಾ ಇದ್ರು. ವೈಜಯಂತಿ ಅಮ್ಮಂಗೆ ವಿಕ್ಕಿ ಅವ್ರಂದ್ರೆ ಪ್ರಾಣ ಅಮ್ಮ. ದಿನದಲ್ಲಿ ಒಂದ್ 100 ಸತಿ ಆದ್ರೂ ವಿಕ್ಕಿ ಅವರು, ವಿಕ್ಕಿ ಅವರು, ವಿಕ್ಕಿ ಅವರು ಅಂತೆಲ್ಲ ಹೇಳೋರು. ಆದ್ರೆ ಈಗ ಅದೆಲ್ಲ ಪಾಪ. ಆದ್ರೂ ಮನೆಯಿಂದ ಯಾಕೆ ಆಚೆ ಹಾಕಿದ್ರು? ಏನು ವೈಜಯಂತಿ ಅಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರ? ಕೆಲವಲ್ಲ, ಮತ್ತೆ ಅದೇನೋ ಮನೆಯಿಂದ ಆಚೆ ಅಂತ ಅಂದ. ನಾನು ಹಂಗಂದ ಇಲ್ಲ ಕಣೆ. ಆರ್ತಿ ಅವರೇ, ನೀ ರೆಡಿಯಾಗಿದ್ಯಾ? ಹಾ ಅಮ್ಮ, ರೆಡಿ ಇದೆ, ಬನ್ನಿ. ಅಮ್ಮ, ಅವರಿಬ್ರು ಮಧ್ಯೆ ಏನೇ ಡೀಲಿಂಗ್ ಆದರೂ ಅಣ್ಣ ಇವತ್ತು ಹೇಳಲೇಬೇಕು ವೈಜಯಂತಿ ಅಮ್ಮನ ಯಾಕೆ ಮನೆ ಬಿಟ್ಟು ಕಳಿಸ್ದ ಅಂತ. ಹೌದು, ಅದಕ್ಕೆ ವೇದಾಂತ್ ಯಾಕೆ ಹೀಗೆ ಮಾಡ್ದ ಅಂತಲೇ ಗೊತ್ತಾಗ್ತಾ ಇಲ್ಲ. ಸುಮ್ಮನೆ ಸೀರಿಯಸ್ಸಾಗಿ ಕೇಳಿದ್ರೆ ಜಗಳ ಆಗುತ್ತೆ ಅಂತಲೇ ತಮಾಷೆ ತಮಾಷೆಗೆ ಕೇಳ್ತಾ ಇದ್ದೀನಿ. ಅವ್ನು ಯಾಕೆ ಹೀಗೆ ಮಾಡ್ದ ಅಂತ ನನಗೆ ಗೊತ್ತಾಗಲೇಬೇಕು. ಅದು ಒಬ್ರನ್ನ ಮನೆಯಿಂದ ಆಚೆ ಹಾಕೋಷ್ಟು ರೂಢಾಗಿ ಬಿಹೇವ್ ಮಾಡದ್ನ ನಂಗೆ ನಂಬಕ್ಕೆ ಆಗ್ತಿಲ್ಲ. ಅದಕ್ಕೆ ನೋಡೋಣ ಇರಿ ಏನು ಹೇಳ್ತಾನೆ ಅಂತ. ಅಮ್ಮೋ, ಆದ್ಯ, ಕಮಂಗಿ, ಕಾಂತ, ನಿಮಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ? ಏನಿದು ಪ್ರತಿಭಟನೆ ಅಂತ ಮಾಡ್ಕೊಡು, ಸುಮ್ಮನೆ ಹೋಗಿ ಕೆಲಸ ನೋಡೋಗಿ, ಹೋಗಿ ಮೊದಲು ಜಾಗ ಖಾಲಿ ಮಾಡಿ. ಇಲ್ಲಿದ್ದ ಅಜ್ಜಿ, 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 ಹೋಗುವಾಗ ಚೆನ್ನಾಗೇ ಇದ್ರಲ್ಲ, ಬರುವಾಗ ಏನು ಪ್ಲೇಟ ಚೇಂಜ್ ಮಾಡಿಬಿಟ್ಟಿದ್ದೀರಾ? ತಗೊಳಪ್ಪ, ಚೆನ್ನಾಗಿದೆ. ನೀವೇ ತಾನೇ ಹೇಳಿದ್ದು ಅಜ್ಜಿ, ವೇದಾಂತ ಏನೇ ಹೇಳಿದ್ರು ನಾವು ಒಪ್ಕೋಬಾರ್ದು ಅಂತ. ಇವಾಗ ನೋಡಿದ್ರೆ ನೀವೇ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದೀರಾ? ಮಾತು ತಿಳಿಸ್ರೆ ಸಾಕು, ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡಿ.
ಯಾವ್ದಕ್ಕೂ ಅಜ್ಜಿ ಹತ್ರನೆ ಒಂದ್ಸತಿ ವಿಚಾರಿಸ್ಬಿಡ್ತೀನಿ, ಬಡ ಬಾಸ್ ಜೊತೆ ಅಲ್ಲಿ ಏನ್ ಮಾತಾಡಿದ್ರು ಅಂತ. ಅಜ್ಜಿ, ನಿಮ್ಮ ಮತ್ತೆ ಬಡ ಬಾಸ್ ಬಗ್ಗೆ ಅಂತದೇನ್ ಡಿಸ್ಕಷನ್ ಆಯ್ತು ಅಲ್ಲಿ? ಹೇಳ್ತೀನಿ, ಹೋಗ ಕೆಲ್ಸ ನೋಡಕ. ಅರ್ಥ ಆಗ್ಲಿಲ್ವಾ? ಈಗ ಮೊಸರು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ? ಹಾಲನ್ನ ನಾವೇ ಹೊಡಿಬೇಕು. ಒಂದ್ ವೇಳೆ ಹಾಲು ತಾನಾಗಿ ಹೊಡೆದೋದ್ರೆ ಮೊಸರು ಮಾಡಕ್ ಆಗಲ್ಲ, ಅದನ್ ಬಿಸಾಕ್ಬೇಕು. ಸೊ ಅದಕ್ಕೆ ನಮಗೆ ಜೀವನದಲ್ಲಿ ಏನ್ ಬೇಕು ಅಂತ ತಿಳ್ಕೊಂಡು ಅದ್ರ ಕಡೆ ಹೊರಡ್ಬೇಕು, ಅದನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ನಮ್ ಕರ್ತವ್ಯ ನಾವು ಮಾಡಿ ಮುಗಿಸ್ಬೇಕಷ್ಟೇ, ಅದರ ಫಲ ಆಶಿಸ್ಬಾರ್ದು. ಯಾಕಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಆಸೆ ಪಟ್ಟಾಗ ಅದ್ ಸಿಕ್ಕದೆ ಹೋದ್ರೆ ದುಃಖ ಆಗುತ್ತೆ. ಆಸೆಯೇ ದುಃಖಕ್ಕೆ ಮೂಲ. ಅದಕ್ಕೆ ಅದ್ರ ಪಾಡಿಗೆ ನೀವು ಕೆಲಸ ಮಾಡಿ ಅಷ್ಟೇ, ಫಲ ಆ ಭಗವಂತ ಕೊಡ್ತಾನೆ. ಸಿಗುತ್ತಲ್ಲ ಅಂಗಡಿ ಸಿಕ್ಕಿದ್ರೆ ಹೋಗಿ ತಗೊಳ. ನಾನು ಹೇಳಿದ್ರ ಅರ್ಥ ಏನ್ ಗೊತ್ತಾ? ನಮ್ ಜೀವನದಲ್ಲಿ ಏನ್ ಬೇಕು ಅನ್ಸುತ್ತೋ ಅದನ್ನ ಪಡ್ಕೊಳ್ಳೋದಕ್ಕೆ ನಾವೇ ಪ್ರಯತ್ನ ಪಡಬೇಕು. ಬೇರೆ ಯಾರೋ ಬಂದು ನಮ್ಮ ತಲೆ ಮೇಲೆ ಕಿರೀಟ ಇರ್ತಾರೆ ಅಂತ ನಿರೀಕ್ಷೆ ಮಾಡಬಾರ್ದು. ಅರ್ಥ ಆಯ್ತು ತಾಯ್ರೆ? ಏನೇ ಹೇಳಿ, ಹಿಂಗೆ ಕೆಲಸ ಮಾಡ್ಕೊಂತಿದ್ರೆ ಏನು ಪ್ರಯೋಜನ ಇಲ್ಲ. ಯಾವ ಫಲನೂ ಇಲ್ಲ, ಯಾವ ಹೊಲನೂ ಸಿಗಲ್ಲ, ಅದು ಹೊಟ್ಟೆನು ತುಂಬಿಸಲ್ಲ ರಾಯರೆ. ಹೇಳ್ದಂಗೆ ಅಲ್ಲ, ಈ ಕಾಲದಾಗ ಬದುಕಕ್ಕಾಗಲ್ಲ. ರಾಯರ ಹತ್ರ ಹೇಗೆ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿನ್ಗೆ? ಇರ್ಲಿ ಬಿಡಿ ಯಜ್ಞೆ, ನಾವೇನೋ ಪರಸ್ಪರ ಚರ್ಚೆ ಮಾಡ್ತಾ ಇದ್ವಿ. ರಾಯರೇ, ನೀವು ಇವ್ರಿಗೆ ಇಷ್ಟು ಫ್ರೀಡಮ್ ಕೊಟ್ರೆ ನಾಳೆಯಿಂದ ನಿಮ್ಮ ಮಗಳ ಮೇಲೆ ಕೈ ಹಾಕ್ತಾರೆ. ಹಾಗೇನಿಲ್ಲ ಬಿಡಿ. ಅಂದಾಗೆ ರಾಯರೇ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಏನು ಹೇಳಿ ಅಗ್ನಿ ಅವರೇ? ನೀವು ಒಬ್ಬರಿಗೆ ಆವಾಜ್ ಹಾಕಬೇಕು. ಅಂದ್ರೆ ಅರ್ಥ ಆಗಲಿಲ್ಲ. ಅಂದರೆ ನೀವು ಒಬ್ಬರನ್ನ ಹೆದರ್ಸ್ಬೇಕು ಅಂದ್ರೆ. ನನ್ನನ್ನು ನೋಡಿದ್ರೆ ಯಾರಾದರೂ ಹೆದರ್ತಾರೆ ಅಲ್ಲ. ನನ್ ಯಾರನ್ನ ಹೇಗೆ ಯಾವ ರೀತಿ ಹೆದರಿಸ್ಬೇಕು? ಸ್ವಲ್ಪ ಸಾಫ್ಟ್ ಆಗಿ ಹೆದರ್ಸ್ಬೇಕು, ಆದರೆ ನೀವು ಬರಲೇಬೇಕು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.